ಓಕೆ ಯುವರೈತ್ರಿ ನಮಸ್ಕಾರ. ಇವತ್ತು ಒಂದು ಕರ್ನಾಟಕಕ್ಕೆ ಒಂದು ಇನ್ಸ್ಪಿರೇಷನ್ ಒಂದು ಫಾರ್ಮರ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀವಿ. ಇವತ್ತು ನಾವು ಪ್ರದೀಪ್ ಕುಮಾರ್ ಸನ್ ಆಫ್ ಇ ಎನ್ ಬಸವರಾಜ ಸರ್ ಫಾರ್ಮಲ್ಲಿದ್ದೀವಿ. ಅಂಕಿಹಳ್ಳಿ ವಿಲೇಜು, ಬಿಕ್ಕೋಡ್ ತಾಲೂಕು, ಬಿಕ್ಕೋಡ್ ಹೋಬಳಿ, ಬೇಲೂರು ತಾಲೂಕು. ಮತ್ತು ಅದೇ ರೀತಿ ಅವರು ಒಂದು ಕಂಪ್ನಿ ಒಂದು ಪ್ರತಿನಿಧಿ ಇದ್ದಾರೆ ಮಂಜುನಾಥ್ ಸರ್ ಮತ್ತು ಲೋಕೇಶ್ ಸರು. ಅವರೊಂದು ಬೇಲೂರು ಮೂಲತಃ ಬೇಲೂರು ಅವರು ಒಂದು ಫಾರ್ಮರಿಗೆ ಒಂದು ಸಪೋರ್ಟ್ ಮಾಡ್ತಾ ಅವ್ರದ್ದು ಒಂದು ಜರ್ನಿನ ಒಂದು ವರ್ಕ್ ಮಾಡ್ತಿದ್ದಾರೆ ಲೋಕೇಶ್ ಸರ್ ಮತ್ತು ಮಂಜುನಾಥ್ ಸರ್. ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಏನಕ್ಕೆ ಇನ್ಸ್ಪಿರೇಷನ್ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು, ಎಲ್ಲ ಬಂದು ಗ್ರೌಂಡ್ನಟ್ ಆಯಿಲ್ ಕೇಳಿರ್ತೀರ, ಸನ್ಫ್ಲವರ್ ಆಯಿಲ್ ಕೇಳಿರ್ತೀರ, ಒಂದು ಪಾಮ್ ಆಯಿಲ್ ಯಾವ ಥರ ಒಂದು ಬರುತ್ತೆ ಅನ್ನೋದಕ್ಕೆ ಎಲ್ಲದೂ ಒಂದು ರೈತರು ಬೆಳೆ ಬೇಕೇ ಬೇಕು. ಅದಕ್ಕೆ ಇವರೊಂದು ಪಾಲ್ಮ್ ತೋಟಗಳು ಮಾಡಿದ್ದಾರೆ, ಒಂದು ತಾಳೆ ತೋಟ, ತಾಳೆ ತೋಟದ ಬಗ್ಗೆ ಮಾತಾಡೋಣ. ತಾಳೆ ಏನೇನಕ್ಕೆ ಹೋಗುತ್ತೆ ಅಂದಾಗ ಅವರ ಕಂಪ್ನಿ ಪ್ರತಿನಿಧಿಗಳಿದ್ದಾರೆ, ಕಂಪ್ನಿ ಪ್ರತಿನಿಧಿಗಳು ಮಾತಾಡೋಣ. ಒಂದು ಆಯಿಲ್ ಇರ್ಬೋದು, ಕ್ಯಾಂಡಲ್ ಇರ್ಬೋದು, ಅಡುಗೆ ಎಣ್ಣೆ ಇರ್ಬೋದು, ಜೆಲ್ ಇರ್ಬೋದು, ವನಸ್ಪತಿ ಇರ್ಬೋದು, ಒಂದು ಬಿಸ್ಕತ್ ಇರ್ಬೋದು, ಆಮೇಲೆ ಒಂದು ಜುಂಗು, ಈಗ ತೆಂಗು ಒಂದು ಕಲ್ಪವೃಕ್ಷ ಹೆಂಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ, ಇದರಲ್ಲೂ ಒಂದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇವರೊಂದು ಸಾರ್ ಬಂದು 4 ಎಕರೆಗೆ ಒಂದು ತಾಳೆ ತೋಟ ಮಾಡಿದ್ದಾರೆ. ಎಷ್ಟು ಇನ್ಕಮ್? 2011 ಒಂದು ತಾಳೆ ತೋಟ ಮಾಡಿದ್ದಾರೆ. ಅದೇ ಇದೊಂದು ಕಾಫಿ ಬೆಲ್ಟು, ಇಲ್ಲೊಂದು ತಾಳೆ ತೋಟ ಏನಕ್ಕೋಸ್ಕರ ಮಾಡಿದ್ದಾರೆ ಏನು ಅದ್ರ ಬಗ್ಗೆ ಮಾತಾಡೋಣ, ಅವ್ರ ಬಗ್ಗೆ ಪರಿಚಯ ತಗೊಳ್ಳೋಣ. ಫಸ್ಟ್ ಸಾರ್ನ ಒಂದು ಯಜಮಾನ್ರನ್ನ ಮಾತಾಡೋಣ. ಬಸವರಾಜ್ ಸರ್, ಬಸವರಾಜ್ ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಸರ್, ನಾನು ನಮ್ಮ ತಂದೆ ಹೆಸರು ನಂಜೇಗೌಡ ಅಂತೇಳಿ. ನಮ್ಮ ಮೂಲತಃ ನಮ್ಮ ತಂದೆ ರೈತರೇ, ಕಾಫಿ ಬೆಳೆಗಾರರು ಅವರು ರೈತರಾಗಿದ್ದರು. ನಾವು ಕೂಡ ಕಾಫಿ ಬೆಳೆನೇ ಬೆಳ್ಕೊಂಡು ರೈತಾಪಿ ಅವರು ಮಾಡಿಕೊಂಡು ನಾವು ಬಂದಿದ್ದು. ನನಗೆ 78 ವರ್ಷ ವಯಸ್ಸು ಇವಾಗ. ಆಮೇಲೆ ನನ್ನ ಮಗ ಪ್ರದೀಪ್ ಅವರಿಗೆ ಇದು ಕೊಟ್ಟಮೇಲೆ ಅವನು ಈ ತಾಳೆ ಎಲ್ಲ ಪ್ರದೀಪ್ ನನ್ನ ಮಗ ಅವೆಲ್ಲ ಅವನ ಇದರಲ್ಲಿ ನೇತೃತ್ವದಲ್ಲಿ ಅಲ್ಲಿ ಮಾಡಿರೋದು. ಟೋಟಲ್ ನಿಮ್ದು 1 ಎಕರೆ ಜಮೀನಿದೆ? ನಮ್ಮದು ಟೋಟಲ್ ಒಂದು 38 ಎಕರೆ ಭೂಮಿ ಇತ್ತು. 3 ಗಂಡು ಮಕ್ಕಳು ಆದ್ರಿಂದ ಎಲ್ಲ ಡಿವೈಡ್ ಮಾಡ್ಕೊಂಡಿದ್ದೀವಿ. ಇವನಿಗೊಂದು ಒಂದು 16 ಎಕರೆ ಬಂದಿದೆ. ಇನ್ನು ನಾವೊಂದು ನಮ್ಮ ಜೀವನಕ್ಕಾಗಿ ಒಂದು 1-8 ಎಕರೆ ಭೂಮಿ ನಾವು ಉಳಿಸ್ಕೊಂಡಿದ್ದೀವಿ. 16 ಎಕರೆಯಲ್ಲಿ ಏನೇನು ಮಾಡ್ತಾಯಿದ್ರೆ ಸರ್? ಈ 16 ಎಕರೆಯಲ್ಲಿ ಅದೇ ಈ ತಾಳೆ, ಕಾಫಿ ಇದೆ, ಬಾಳೆ, ಇಂಥ ಬೆಳೆ ಮಾಡ್ತಾರೆ. ಅದೇ ರೀತಿ ಅವ್ರ ಮಗವ್ರು ಪ್ರದೀಪ್ ಸರ್ ಹತ್ರ ಮಾತಾಡೋಣ. ಪ್ರದೀಪ್ ಸರ್ ನಮಸ್ತೆ. ನಿಮ್ಮದೇ ಏಕೆಂದರೆ ಈಗ ಇಲ್ಲೆಲ್ಲ ಕಾಫಿ ಬೆಲ್ಟು, ನೀವು ಏನಕ್ಕೋಸ್ಕರ ತಾಳೆ ಬೆಳಿಬೇಕು ಅಂತ ಒಂದು ಹೊಸ ಕೈ ಹಾಕಿದ್ರಿ? 1 ಎಕರೆಗೆ ತಾಳೆ ಬೆಳೆದಿರಿ, ಏನೆಲ್ಲ ಕ್ರಾಪ್ಗಳು ಬೆಳೆದಿದ್ರಿ ನೀವು? ತಾಳೆ ಅಂತಂದರೆ ಅದು ನನಗೆ ಅಂದರೆ ಇಷ್ಟು ಸಿಕ್ತಂಥ ಬೆಳೆ. ನಮ್ಮ ತೋಟಗಾರಿಕೆ ಇಲಾಖೆಯವರು ಉತ್ತಮ ರೈತರುಗಳನ್ನು ಹುಡುಕ್ತಾಯಿದ್ರು. ಈ ಗಿಡ ಕೊಟ್ಟರೆ ಅವ್ರೇನು ಬೆಳಿಬೇಕು ಅಂತ ಅಂತ ಹುಡುಕ್ತಾಯಿದ್ರು. ಆ ಲಿಸ್ಟಲ್ಲಿ ನಾನಿದ್ದೆ. ಅವಾಗ ನಮ್ಮನೆ ಹತ್ರ ಬಂದರು. ಬಂದಾಗ ಈ ಥರ ನಿಮಗೆ ನಾವು 300 ಗಿಡ ನಾವು ತಾಳೆ ಕೊಡ್ತಾಯಿದ್ವಿ, ನೀವು ಚೆನ್ನಾಗಿ ಬೆಳೀತಾರಂತ. 2011 2011 ನಾನೆಲ್ಲೂ ಅದನ್ನು ನೋಡಿರಲಿಲ್ಲ. ಆಮೇಲೆ ನೋಡ್ತೀನಿ ಅದು ಯಾವುದು ನಾನು ತೀರ್ಮಾನ ತಗೊಳ್ತೆ ಅನ್ನೋದ್ರೊಳಗಡೆ ಹೆಮ್ಮೆಗೆ ತೋಟಗಾರಿ ಇಲಾಖೆಯವರು ಗಿಡಗಳನ್ನು ತಂದಿಳಿಸಿದ್ರು. ಆ ಗಿಡಗಳು ತುಂಬ ಚೆನ್ನಾಗಿತ್ತು. ನೋಡೋಣ ಅಂತ ಅನ್ಕೊಂಡು 4 ಎಕರೆ ಗದ್ದೆ ನಮ್ಮ ಖಾಲಿ ಇತ್ತು. ಯಾಕಂದರೆ ಭತ್ತ ಬೆಳೆದು ನಾವು ಲಾಸ್ ಆಗಿದ್ದು. ನೋಡೋಣ ಅಂತ ಅನ್ಕೊಂಡು ಗದ್ದೆಗೆ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂತು, ನಮ್ಮ ನಿರೀಕ್ಷೆಗೂ ಮೀರಿ ಚೆನ್ನಾಗಿ ಬಂತು. ಓಕೆ, ಅದೇ ರೀತಿ ನಮ್ಮ ದೇಶಕ್ಕೆ ಒಂದು ರೈತ ಬೆನ್ನೆಲೆ ಆದಮೇಲೆ ರೈತಕ್ಕೆ ಅನಿಮಲ್ ಹಸ್ಬೆಂಡ್ರಿ ಬೆಳೆಯುತ್ತೆ. ಅದಕ್ಕೆ ಒಂದು ಎಜುಕೇಟೆಡ್ ಮಾಡೋಕ್ಕೆ ಒಂದು ಟೀಮು ಬೇಕಾಗುತ್ತೆ, ಯಾವ ಥರ ಬೆಳೆಯೋದು, ಯಾವ ಥರ ವೆದರ್ ಬೇಕು ಅಂತ. ಅದೇ ರೀತಿ ನಮ್ಮ ಲೋಕೇಶ್ ಸರ್, ಮಂಜುನಾಥ್ ಸರ್ ಇದ್ದಾರೆ. ಏನಕ್ಕೆ ಒಂದು ಪ್ರಾಪರ್ ಎಜುಕೇಷನ್ನು, ನೀವು ಯಾವುದೇ ಒಂದು ಕ್ರಾಪ್ ತೊಗೊಳ್ಳಿ ವಿತೌಟ್ ಎಜುಕೇಷನ್ ಮಾಡೋಕ್ಕಾಗುತ್ತೆ. ಯಾವುದೇ ಒಂದು ಆ್ಯಪ್ ಲಾಂಚ್ ಮಾಡಬೇಕಾದ್ರೆ, ಒಂದು ಇಂಜಿನಿಯರ್ ಮಾಡೋದಾದರೆ ಅದೊಂದು ಕಂಪ್ನಿಗೆ ಸೇರಿದ್ರು ಅಲ್ಲೊಂದು ಪ್ರಾಪರ್ ಒಂದು ಗೈಡೆನ್ಸ್ಗಳು ಕೊಟ್ಟು ಒಂದು ಸಕ್ಸಸ್ ಮಾಡ್ತಾರೆ. ಅದೇ ರೀತಿ ರೈತಗೊಂದು ಎಜುಕೇಟೆಡ್ ಮಾಡೋದಕ್ಕೆ ಒಂದು ಲೋಕೇಶ್ ಸರ್, ಮಂಜುನಾಥ್ ಅವ್ರ ಮೂಲತಃ ಬೇಲೂರವ್ರು, ಬೇಲೂರಲ್ಲ ಸರ್ ಸರ್, ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಹೆಚ್ಚೆ ಅಂತೇಳಿ. ಇಲ್ಲಿ 8-9 ವರ್ಷದಿಂದ ನಾನು ಬೇಲೂರು ತಾಲೂಕು ಕ್ಷೇತ್ರ ಸಹಾಯಕ್ಕಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಒಳ್ಳೊಳ್ಳೆ ರೈತರನ್ನ ಹುಡುಕ್ಬಿಟ್ಟು ನಾವು ತಾಳೆ ಹಾಕ್ಸೋದು. ತಾಳೆ ಅಂತಂದರೆ ಅದು 1 ಎಕರೆಗೆ 57 ಗಿಡ. ಅಲ್ಲಿ ಮಾತಾಡೋಣ ಸರ್ ಗಿಡದ ಬಗ್ಗೆ. ಈಗ ನಮ್ಮದು ಒಂದು ವೆದರ್, ಈಗ ವೆದರ್ ತೊಗೊಂಡ್ರೆ ಕರ್ನಾಟಕದಲ್ಲಿ ಯಾವೆಲ್ಲ ವೆದರಿಗೆ ತಾಳೆ ಬೆಳಿಬೋದು ಅಂದರೆ ಸರ್, ಇದು ಬೇಸಿಗೆಯಲ್ಲಿ ಸ್ವಲ್ಪ ನೀರು ಬೇಕು. ನೀರಿದ್ದರೆ ಎಲ್ಲಿ ಬೇಕಾದರೂ ಯಾವ ಭೂಮಿಲಿ ಬೇಕಾದರೂ ಬರುತ್ತೆ. ಒಂದೊಂದು ಈಗ ತೆಂಗು ಆದರೆ ಒಂದು 1 ವರ್ಷ ಗಿಡಕ್ಕೆ ಒಂದು 10 ಲೀಟರ್ ಡೈಲಿ ಬೇಕು, ಆ ಥರ ಮಾತಾಡೋಣ. ನೀವು ಬಂದು ಗೈಡೆನ್ಸ್ ಎಲ್ಲ ಮಾಡ್ತೀರಿ ಯಾವ ಥರ ಬೆಳೆ ಬಗ್ಗೆ ಮಾಹಿತಿ ಎಲ್ಲ ಸರ್? ಎಲ್ಲ ಬೆಳಿಬೋದು. ಎಂಡ್ ಆಫ್ ದಿ ಡೇ ಮಾರ್ಕೆಟಿಂಗ್ ಹೆಂಗಿದೆ ಸರ್? ಮಾರ್ಕೆಟಿಂಗ್ ತುಂಬ ಚೆನ್ನಾಗಿದೆ ಸರ್. ಇದು 15 ದಿವಸಕ್ಕೊಂದ್ಸರಿ ಹಣ್ಣು ಕಟಾವಿರುತ್ತೆ. ವರ್ಷ ಪೂರ್ತಿ ಇರುತ್ತೆ ಸರ್. ಡೈಲಿಗೆ ನಾವು 3 ವರ್ಷಕ್ಕೆ ಹಣ್ಣು ಸ್ಟಾರ್ಟ್ ಆದರೆ ಹಸಿರಲ್ಲಿ ಹೆಂಗೆ ಕೊಡ್ತೀವಿ ವರ್ಷ ಪೂರ್ತಿ? ಇದು ಒಂಥರ ಆಧುನಿಕ ಕಲ್ಪವೃಕ್ಷ ಅಂತಲೇ ಹೇಳ್ಬೋದು ಸರ್. ಆಧುನಿಕ ಕಲ್ಪವೃಕ್ಷ. ನಿಮ್ಮ ಹೆಸರು ಮಂಜುನಾಥ್ ಹೆಚ್ಚಿ ಸರ್. ಲೋಕೇಶ್ ಸರ್ ನಿಮ್ಮದು? ನನ್ನ ಹೆಸರು ಲೋಕೇಶ್. ನಮಸ್ಕಾರ, ನನ್ನ ಹೆಸರು ಲೋಕೇಶ್ ಅಂತ. ಸಕಲೇಶ್ಪುರ ಕ್ಷೇತ್ರ ಸಹಾಯಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು 6 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಅಲ್ಲಿ ಕಿರೆಹಳ್ಳಿ, ಎಪ್ಸಾಲೆ ಆ ಕಡೆ ಸುತ್ತಮುತ್ತ ಎಲ್ಲ 4-5 ಹೋಬಳಿ ನೋಡ್ಕೊತಾ ಇದ್ದೀವಿ. ಒಳ್ಳೊಳ್ಳೆ ರೈತರನ್ನ ಹುಡುಕಿ ಅವರಿಗೆ ಸರಿಯಾದ ಮಾಹಿತಿ ಕೊಟ್ಟು ಹೆಕ್ಟೇರ್ಗೆ 143 ಗಿಡಗಳು ಬರುತ್ತೆ. ನೀರಾವರಿ ಇರುವಂತ ಸರ್, ಅದು ಬೆಳೆ ಬಗ್ಗೆ ಅಲ್ಲಿ ಮಾತಾಡೋಣ. ಈಗ ಯೂಸೇಜು, ಈಗ ಜನ ಗೊತ್ತಾಗುತ್ತೆ, ಈಗ ಸುಮ್ಮನೆ ಬಂದ್ಬಿಟ್ಟು ಯೂಸೇಜ್ ಸಿಗಲಿಲ್ಲ ಅಂದರೆ ಇದಾಗುತ್ತೆ. ಪಾಲ್ಮ್ ಬಂದು ಏನೆಲ್ಲ ಯೂಸೇಜಿಗೆ ಬರುತ್ತೆ? ಇದು ಮೇಜರ್ ಬಂದ್ಬಿಟ್ಟು ನಮ್ಮದು ಆಯಿಲ್ ಅಡುಗೆ, ಫುಡ್ ಆಯಿಲ್, ಫುಡ್ ಆಯಿಲ್. ಹೆಲ್ತಿಗೆ ಏನೂ ಪ್ರಾಬ್ಲಮ್ ಇಲ್ಲ ಸರ್ ತಾಳೆ? ಇಲ್ಲ ಸರ್, ಅದು ನೇಚರಿಂದ ಬರೋದು, ಆ ಥರ ಏನಿಲ್ಲ. ಓಕೆ, ಆದ್ಬಿಟ್ರೆ ಏನು
ಅದ್ ಬಿಟ್ರೆ ಬಿಸ್ಕೆಟ್ ಐಸ್ ಕ್ರೀಮ್ ಮತ್ತೆ ಕ್ಯಾಂಡಲ್ ಅದಕ್ಕೆಲ್ಲ. ಮತ್ತೆ ಇನ್ನೊಂದು ಬಯೋಗ್ಯಾಸ್ ಬಗ್ಗೆ ಎಲ್ಲ ಔಟ್ ಆಫ್ ಕಂಟ್ರಿ ಯೂಸ್ ಮಾಡ್ತಾರೆ, ಇಲ್ಲಿ ಯೂಸ್ ಮಾಡಲ್ಲ, ಬಯೋಡೀಸೆಲ್ ಬಗ್ಗೆ ಇದ್ರಲ್ಲಿ ಆಗುತ್ತಾ ಸರ್? ಇದರಲ್ಲೇ ಆಗುತ್ತೆ ಅಂದ್ರೆ ನಮ್ಮಿದು ಎಣ್ಣೆನೆ ಸಿಕ್ಕಿಲ್ಲಲ್ಲ ಇನ್ನು ಕರೆಕ್ಟ್ ಆಗಿ ಎಲ್ಲ ನಮ್ಮ 50% ಆಗಿಲ್ಲ ಇನ್ನು. ಅದಕ್ಕೆ ಸ್ವದೇಶದಲ್ಲಿ ಉತ್ಪಾದನೆ ಮಾಡಿಬಿಟ್ಟು ಅದಾದ್ಮೇಲೆ ನೆಕ್ಸ್ಟ್ ನೋಡ್ಬೇಕು ಅಂತ ಹೇಳ್ತಾರೆ ಕೇಂದ್ರ ಈಗ ಅಂತ ಮಿಷನ್ ಅಂತೇಳಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಆಯಿಲ್ ಇದು ಮಿಷನ್ ಅಂತೇಳಿ 11,000 crore ಸ್ಯಾಂಕ್ಷನ್ ಮಾಡಿದ್ದಾರೆ, ಸ್ಯಾಂಕ್ಷನ್ ಮಾಡ್ತಾರಂತೆ ಮಿಷನ್ ಇದ್ರೆ. ಓಕೆ, ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಬರೋಣ. ಪ್ರತಿಯೊಬ್ಬರು ಒಂದು ತಾಳೆ ತಟ್ಟು ನೋಡೋಣ, ವೆದರ್ ಎಷ್ಟು ಬೇಕು, ವಾಟರ್ ಎಷ್ಟು ಬೇಕು, ಯಾವ ಥರ ಬೆಳೆಯೋದು, ಕರ್ನಾಟಕದಲ್ಲಿ ಯಾವೆಲ್ಲ ವೆದರ್ ಆಗುತ್ತೆ ಅಂತ. ನಮ್ಮ ಮಲೆನಾಡಲ್ಲಿ ಬೇಲೂರು ಭಾಗದಲ್ಲಿ ಒಂದು ತಾಳೆ ತೋಟ ಬೆಳೀತಾರೆ, ಇನ್ಕಮು ಎಕ್ಸ್ಪೆಂಡಿಚರ್ ಎಷ್ಟು ಬರುತ್ತೆ, ಇನ್ಕಮ್ ಎಷ್ಟು ಬರುತ್ತೆ, ಬೈಬ್ಯಾಕ್ ಎಲ್ಲಿದೆ, ಪ್ರತಿಯೊಂದು ಒಂದು ಅವೇರ್ನೆಸ್ ಬಗ್ಗೆ ಮಾತಾಡೋಣ. ಯಾಕಂದರೆ ಇದು ಎಷ್ಟು ದಿನ ಇಟ್ಟರೂ ಕೆಡಲ್ಲ ಸರ್, ಆಯಿತಾ? ತಳೆದಲ್ಲ ಕೆಡಲ್ಲ. ಮಾರ್ಕೆಟಿಂಗ್ ಬಗ್ಗೆ ಹಲವಾರು ಇಂಪಾರ್ಟೆಂಟ್ ಬಗ್ಗೆ ಮಾತಾಡೋಣ. ಯಾಕಂದರೆ ಕಲ್ಪವೃಕ್ಷ ಎಲ್ಲದೂ ಒಂದು ಯೂಸೇಜ್ ಆಗುತ್ತೆ, ಇದೊಂದು ಆಧುನಿಕ ಕಲ್ಪವೃಕ್ಷ ಅಂತ ಸರ್ ಹೇಳ್ತಿದ್ರು ಮಂಜುನಾಥ್ ಲೋಕೇಶ್ ಸರ್. ಅವರು ಒಂದು ತೋಟ ನೋಡ್ಕೊಂಡು ಒಂದು ಮಾತಾಡೋಣ, ಬನ್ನಿ.